ಏನ್ ಸಮಾಚಾರಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಶುರುವಾಯಿತು ಸ್ವಾಮೀಜಿ ವರ್ಸಸ್ ಸಚಿವ ಸಮರ. ರಾಜಣ್ಣ ತರ್ಲೆ, ಮಾತಲ್ಲಿ ತೂಕ ಇಲ್ಲ ಏನಿಲ್ಲ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದ ಕೆಎನ್ ರಾಜಣ್ಣಗೆ ಚಂದ್ರಶೇಖರನಾಥ ಸ್ವಾಮೀಜಿ ಕೌಂಟರ್. ಸ್ವಾಮೀಜಿಗೆ ಮಠ ತ್ಯಾಗದ ಸವಾಲು, ಸಚಿವ ಕೆಎನ್ ರಾಜಣ್ಣ ಸವಾಲು ಸ್ವೀಕರಿಸಿದ ಶ್ರೀಗಳು. ಹೆಂಡತಿ ಮಕ್ಕಳು ಬಿಟ್ಟು ಬಂದ್ರೆ ಮಠ ಬಿಟ್ಟು ಕೊಡ್ತೀನಿ ಎಂದ ಚಂದ್ರಶೇಖರನಾಥ ಶ್ರೀ. ಚಂದ್ರಶೇಖರನಾಥ ಸ್ವಾಮೀಜಿಗೂ ಸಿಎಂ ಸ್ಥಾನಕ್ಕೂ ಸಂಬಂಧ ಇಲ್ಲ. ಮುಖ್ಯಮಂತ್ರಿ ಆಯ್ಕೆ ಮಾಡಲು ಪಕ್ಷದಲ್ಲಿ ನೀತಿ ನಿಯಮ ಇದೆ. ಸ್ವಾಮೀಜಿ ಹೇಳ್ತಾರೆ ಅಂತ ಮಾಡೋಕ್ಕಾಗಲ್ಲ ಎಂದ ಪರಮೇಶ್ವರ್. ಮುಖ್ಯಮಂತ್ರಿ ಸ್ಥಾನದ ಜಟಾಪಟಿಯೇ ಬಿಜೆಪಿಗೆ ಅಸ್ತ್ರ. ಸಿಎಂಗೆ ಗೌರವ ಇದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂದ ಅಶೋಕ್. ಯಾರು ಕುರ್ಚಿ ಮೇಲೆ ಕೂರ್ತಾರೆ ಮುಖ್ಯ ಅಲ್ಲ, ಕೆಲಸ ಮಾಡೋದು ಮುಖ್ಯ ಅಂತ ಸಿಟಿ ರವಿ ಕೌಂಟರ್. ನೂತನ ಸಂಸದರು ಕೇಂದ್ರ ಸಚಿವರ ಜೊತೆ ದೆಹಲಿಯಲ್ಲಿ ಸಿಎಂ ಸಭೆ. ವಿವಿಧ ಯೋಜನೆಗಳು, ಅನುದಾನದ ಕುರಿತು ಮಾತುಕತೆ. ಪ್ರಧಾನಿ ಭೇಟಿಗೆ ಸಮಯ ನಿಗದಿ. ನಾಳೆ ಸಿಎಂ ಪಿಎಂ ಚರ್ಚೆ. ದೆಹಲಿಯಲ್ಲಿ ರಾಜಕೀಯ ಸಂಗಮ. ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ. ಡಾಕ್ಟರ್ ಜೊತೆ ಡಿಕೆಶಿ ಹ್ಯಾಂಡ್ಶೇಕ್. ಮುನಿಸು ಪಕ್ಕಕ್ಕಿಟ್ಟು ದಳಪತಿ ಜೊತೆಗೂ ಕನಕಾಧಿಪತಿ ಮಾತು. ಜೈಲು ಸೇರಿದ ದಿನದಿಂದಲೂ ಮೌನವೇ ಧ್ಯಾನ. ಯಾರೋ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಅಂತ ಕಣ್ಣೀರಿಟ್ಟ ದರ್ಶನ್. ಯಾರನ್ನು ಭೇಟಿಗೆ ಬಿಡದಂತೆ ಜೈಲಾಧಿಕಾರಿಗಳಿಗೆ ಮನವಿ. ರಾಜ್ಯದ ಹಲವೆಡೆ ಮಳೆರಾಯನ ಆರ್ಭಟ. ಕಾರವಾರದಲ್ಲಿ ಕಡಲ್ ಕೊರೆತದ ಹೊಡೆತಕ್ಕೆ ಧರೆಗುರುಳಿದ ಮರಗಳು. ಶಿವಮೊಗ್ಗ, ರಾಯಚೂರು, ಉಡುಪಿಯಲ್ಲೂ ಮಳೆ ಮಳೆ ಮಳೆ. ಕರಾವಳಿಯಲ್ಲಿ ಮುಂದುವರಿದ ವರುಣನ ಅಬ್ಬರ. ದಕ್ಷಿಣ ಕನ್ನಡದಲ್ಲಿ ಇಂದು ಭಾರಿ ಮಳೆ ಮುನ್ಸೂಚನೆ. ಶಾಲಾ ಕಾಲೇಜುಗಳಿಗೆ ರಜೆ, ರೆಡ್ ಅಲರ್ಟ್ ಘೋಷಣೆ. ಕೊಡಗಿನಲ್ಲಿ ಮತ್ತೆ ಮಳೆ ಕಾಟ, ಭೂಕುಸಿತದ ಭೀತಿ. ಸಂಪಾಜೆ ಸಮೀಪ ಶಾಲಾ ಕೊಠಡಿಯ ಮೇಲೆ ಕುಸಿದ ಗುಡ್ಡ. ಅತ್ತ ವರುಣಾರ್ಭಟಕ್ಕೆ ನೂತನ ಗ್ಲಾಸ್ ಬ್ರಿಡ್ಜ್ಗೂ ಢವ ಢವ. ಹಾಲು ತೈಲ ಬೆಲೆ ಏರಿಕೆಗೆ ಖಂಡನೆ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಹೋರಾಟ. ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಸಿದ್ಧತೆ. ರಾಜ್ಯದ ಗಡಿಭಾಗ ಹೊಸೂರಲ್ಲಿ ಏರ್ಪೋರ್ಟ್ ಮಾಡೋದಾಗಿ ತಮಿಳುನಾಡು ಘೋಷಣೆ. ಸ್ಟಾಲಿನ್ ಸರ್ಕಾರದ ನಡೆಯಿಂದ ಬೆಂಗಳೂರಿಗೆ ಮಹಾ ಆಘಾತ. ಕೆಂಪೇಗೌಡ ವಿಮಾನ ನಿಲ್ದಾಣದ ಮೇಲೆ ಎಫೆಕ್ಟ್ ಭೀತಿ. ದೇವರನಾಡಲ್ಲಿ ಮಳೆ ರಾಯನ ಅಬ್ಬರ. ನೂರಕ್ಕೂ ಅಧಿಕ ಮನೆಗಳಿಗೆ ಹಾನಿ. ಜನಜೀವನ ಅಸ್ತವ್ಯಸ್ತ. ಇನ್ನೊಂದೆಡೆ ತುಂಬಿ ಧುಮ್ಮುಕ್ಕುತ್ತಿವೆ ಜಲಪಾತಗಳು. ರಾಜಸ್ಥಾನದಲ್ಲೂ ವರುಣನ ಸಂಚಾರ. ಭರತ್ಪುರ, ಅಜ್ಮೀರ್ ಮತ್ತು ಕೋಟಾ ಜಿಲ್ಲೆಗಳಲ್ಲಿ ಮಳೆಯೋ ಮಳೆ. ರಸ್ತೆಗಳಲ್ಲೇ ನೀರು ನಿಂತು ಜನರಿಗೆ ಸಮಸ್ಯೆ. ಸಂಸತ್ನಲ್ಲಿಂದು ಪ್ರತಿಧ್ವನಿಸಲಿದೆ ನೀಟ್ ಅಕ್ರಮ ವಿಚಾರ. ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ಸಜ್ಜು. ಸ್ಟ್ರಾಂಗ್ ಡಿಫೆನ್ಸ್ಗೆ ಮೋದಿ ಪಡೆಯಿಂದಲೂ ತಯಾರಿ. ಮಾಲ್ಡೀವ್ಸ್ನಲ್ಲಿ ಮಾಟ ಮಂತ್ರದ ಆಟ. ದೇಶದ ಅಧ್ಯಕ್ಷರ ವಿರುದ್ಧ ಇಬ್ಬರು ಸಚಿವರಿಂದ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ. ಇಬ್ಬರು ಮಂತ್ರಿಗಳನ್ನ ಬಂಧಿಸಿದ ಪೊಲೀಸರು. ಥಿಯೇಟರ್ಗಳಲ್ಲಿ ಕಲ್ಕಿ ಅವತಾರಕ್ಕೆ ಅಭಿಮಾನಿಗಳು ಫಿದಾ. ಬಾಕ್ಸ್ ಆಫೀಸ್ನಲ್ಲೂ ಧೂಳೆಬ್ಬಿಸಿದ ಪ್ರಭಾಸ್ ಸಿನಿಮಾ. ಮೊದಲ ದಿನವೇ ವಿಶ್ವದಾದ್ಯಂತ ಬರೋಬ್ಬರಿ 180 ಕೋಟಿ ಕಲೆಕ್ಷನ್. ಸೆಮಿಫೈನಲ್ನಲ್ಲಿ ಟೀಂ ಇಂಡಿಯಾ ಅಬ್ಬರ. ಮಳೆಯ ಕಾಟದ ನಡುವೆ ಇಂಡಿಯನ್ ಟೈಗರ್ಸ್ ಆರ್ಭಟ. 68 ರನ್ಗಳಿಂದ ಸೋತು ಇಂಗ್ಲೆಂಡ್ ತತ್ತರ. ಫೈನಲ್ಗೆ ರೋಹಿತ್ ಪಡೆ ಎಂಟ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.